ಪೂರ್ವಾಗ್ನಿತೆ ಕ್ರಿಯನ್ ಮೈತ್ರೇಯ ಪರಿಪಪ್ರ ಪ್ರಣಿಪತ್ಯಭಿವಾದ್ಯ ಚ. ಜಗತ್ತೆಲ್ಲವೂ ಕೂಡ ದಕ್ಷನದ್ದೇ ದೊಡ್ಡ ಪರಂಪರೆ. ಹಿಂದೆ ಒಂದಿಷ್ಟು ಮಾತುಗಳನ್ನು ಹೇಳಿದ್ರು, ಏನಾಯಿತು, ಹುಟ್ಟಿದೊಡನೆ ನನಗೆ ಇಂತಿಂಥ, ಅಂದರೆ ಹುಟ್ಟಿದೊಡನೆ ಹೆಸರು ಬೇಕು ಅಂತ ಕೇಳಿದ್ದಕ್ಕೆ ಇಂತಿಂಥ ಹೆಸರು, ಇಂತಿಂಥ ಜಾಗ, ಇಂತಿಂಥ ಬಡದಿಯರ ರೂಪಗಳು, 18 ಜನ ಮಕ್ಕಳು, ಶನಿ ಶುಕ್ರ ಕುಜ ಮನೋಜವ ವಾಯು ಷಣ್ಮುಖ ಸ್ವರ್ಗ ಸಂತಾನ ಮತ್ತು ಬುಧ. ಈ ರುದ್ರನ ಮಕ್ಕಳು, ಮೊಮ್ಮಕ್ಕಳು, ಇವರು ಇಡೀ ಪ್ರಪಂಚವನ್ನೆಲ್ಲ ಆವರಿಸಿಕೊಂಡು ಬಿಡುವಷ್ಟು ಬೆಳೆದು ನಿಂತರು. ರುದ್ರದೇವ ಈ ಎಲ್ಲ ಸಂತತಿಯನ್ನ ಪಡೆದದ್ದು ದಕ್ಷನ ಮಗಳಾದ ಸತಿಯನ್ನ ಹೊಂದಿ. ಅದರ ಮೂಲದಲ್ಲೇ ಹುಟ್ಟುವಾಗಲೇ ಅವನ ಮಡದಿ ಜೊತೆಗೆ ಇದ್ದಾಳೆ. ಅವಳೇ ದಕ್ಷನಿಗೆ ಮಗಳಾಗಿ ಹುಟ್ಟಿದಾಗ ಅಲ್ಲಿ ಮತ್ತೆ ನಡೆದ ಘಟನೆಯನ್ನ ಭಾಗವತವು ಹೇಳುತ್ತೆ, ಬೇರೆ ಪುರಾಣಗಳಲ್ಲೂ ಈ ಉಲ್ಲೇಖ ಬರುತ್ತೆ. ತಂದೆ ದಕ್ಷ ಪ್ರಜಾಪತಿ ಒಂದು ಸಭೆಯಲ್ಲಿ ರುದ್ರ ತನಗೆ ಗೌರವ ಕೊಡಲಿಲ್ಲ ಅಂತ ಸಿಟ್ಟು ಎದ್ದು ದಕ್ಷ ಅದಕ್ಕೆ ಪ್ರತೀಕಾರವಾಗಿ ಒಂದು ಯಜ್ಞ ಮಾಡಿ ಅದು ಶಿವನನ್ನ ಅವಮಾನಿಸುವ ಕಾರ್ಯ ಮಾಡುತ್ತಾನೆ. ಇದೇ ಹೊತ್ತಿಗೆ ದಕ್ಷ ಕೋಪಾಚ್ಯುತ ತ್ಯಾಗ ಸಾಸತಿ ಸ್ವಕಳೇ ಬರಂ, ಆ ಕೋಪಕ್ಕೆ ನೀನು ಕೊಟ್ಟ ಶರೀರವು ನನಗೆ ಬೇಡ ಅನ್ನುವ ತ್ಯಾಗವನ್ನು ಸತಿ ನಡೆಸ್ತಾಳೆ. ಅವಳೇ ಮತ್ತೆ ಹಿಮವದ್ ದುಹಿತಾ ಚಾಭೂತು ನೇನಾಯಾಂ ದ್ವಿಜಸತ್ತಮ, ಅವಳೇ ಹಿಮವಂತನ ಮಗಳಾಗಿ ಅಪರ್ಣಾ ಅನ್ನುವ ಹೆಸರಿನಿಂದ ಅಥವಾ ಪಾರ್ವತಿ ಅನ್ನುವ ಹೆಸರಿನಿಂದ ಹುಟ್ಟಿ ಬರ್ತಾಳೆ. ಪಾರ್ವತಿ ಅಂದ್ರೆ ಪರ್ವತರಾಜನ ಮಗಳು ಅಂತ. ಮೇನೆಯಲ್ಲಿ ಹಿಮವಂತನಿಗೆ ಮಗಳಾಗಿ ಹುಟ್ಟಿದವಳು ತಪಸ್ಸು ಕೈತಾಳೆ. ರುದ್ರನಲ್ಲದೆ ಮತ್ತಾರನ್ನೂ ತಾನು ಹೊಂದಲಾರೆ ಅನ್ನುವ ದೃಢವಾದ ವಿಶ್ವಾಸದೊಂದಿಗೆ ತಪಸ್ಸು ಗೈದಾಗ ಸ್ವತಃ ರುದ್ರದೇವನೇ ಒಬ್ಬ ಹುಡುಗನಾಗಿ ಬಂದು ಆಕೆಯನ್ನ ಪರೀಕ್ಷಿಸ್ತಾನೆ. ಕೊನೆಗೆ ಆಕೆಯ ದೃಢವಾದ ನಿಶ್ಚಯವನ್ನು ಕಂಡು ಮೆಚ್ಚಿ ತನ್ನ ರೂಪವನ್ನು ತೋರಿ ತಂದೆ ತಾಯಿಗಳಲ್ಲಿ ಆ ದಾನಕ್ಕೆ ಬೇಕಾದ ಅನುಕೂಲಕರವಾದ ಕಾಲವನ್ನು, ದೇಶವನ್ನು, ವ್ಯವಸ್ಥೆಯನ್ನು ಒದಗಿಸುವ ರೀತಿಯಲ್ಲಿ ಎಲ್ಲ ಘಟನೆಗಳು ಮುಂದೆ ನಡೆದು ಹೋಗುತ್ತೆ. ಇದಕ್ಕೆ ಕಾರಣವಾಗಿ ಇನ್ನೊಂದು ಮುಖ್ಯವಾದ ಘಟನೆಯನ್ನು ಹೇಳುತ್ತಾರೆ. ಒಬ್ಬ ರಾಕ್ಷಸ ಈ ರೀತಿಯಾದ ಶಿವ ಪಾರ್ವತಿಯರ ದಾಂಪತ್ಯದಿಂದ ಪಡೆದ ಮಗನಿಂದಲೇ ತನಗೆ ಸಾವು ಅಂತ ಕೇಳಿಕೊಂಡದ್ದಕ್ಕಾಗಿ ಸ್ಕಂದ ಹುಟ್ಟಿ ಬರುವ ಮಾತಿದೆ. ಒಟ್ಟು ಹೀಗೆ ರುದ್ರದೇವನ ಬದುಕು ಲೋಕಕ್ಕೆ ಮಂಗಳಮಯವಾದ ಸ್ಥಿತಿಯನ್ನ ಕಲ್ಪಿಸಿತು. ಇನ್ನು ಸತಿಯ ಹಿರಿಯ ಅಕ್ಕ ಒಬ್ಬಳಿದ್ಲು ಖ್ಯಾತಿ ಅಂತ. ಅವಳು ಭೃಗುಮುನಿಯಿಂದ ಧಾತಾ ವಿಧಾತ ಅನ್ನೋ ಎರಡು ದೇವತೆಗಳನ್ನ ಮಕ್ಕಳನ್ನಾಗಿ ಹೊಂದುತ್ತಾಳೆ. ಅವಳೇ ವೈಷ್ಣವಿ ಎನ್ನುವ ದುರ್ಗಾರೂಪವನ್ನು ಕೂಡ ಮಗಳನ್ನಾಗಿ ಪಡೆದವಳು. ದೇವೋತ್ತಮನಾದ ನಾರಾಯಣನ ಮಡದಿ ಶ್ರೀದೇವಿ ಕೂಡ ಇದೇ ಖ್ಯಾತಿಯ ಮಗಳಾಗಿ ವೈಷ್ಣವಿ ಎನ್ನುವ ಹೆಸರಿನಿಂದ ಪ್ರಸಿದ್ಧಳಾಗ್ತಾಳೆ. ಶ್ರೀ ದೇವದೇವಸ್ಯ ಪತ್ನಿ ನಾರಾಯಣಸ್ಯ ದೇವೋ ಧಾತೃವಿಧಾತಾರೌ ಭಗೋಃ ಖ್ಯಾತಿರ ಸೂಯತ. ಮೈತ್ರೇಯ ಮತ್ತೆ ಪ್ರಶ್ನೆಯನ್ನ ಮುಂದುವರಿಸ್ತಾರೆ. ಅಮೃತ ಮಥನ ಕಾಲದಲ್ಲಿ ಹಾಲುಗಡಲಿನಿಂದ ಲಕ್ಷ್ಮಿ ಹುಟ್ಟಿದ್ಲು ಅಂತ ನಾವು ಕೇಳಿದ್ದೀವಿ. ಕ್ಷೀರೋದಾಕ್ಷ್ರೀಹಿ ಸಮತ್ಪನ್ನ ಶೂಯತೆ ಅಮೃತ ಮಂಥನೆ ಭೃಗೋ ಖ್ಯಾತ್ಯಾಂ ಸಮತ್ಪನ್ನೇತ್ಯಾಹ ಏತದಾಹ ಕಥಂ ಭವಾನ್. ನಾನು ಕೇಳಿದ ಕಥೆಯಲ್ಲಿ ಲಕ್ಷ್ಮೀದೇವಿ ಹುಟ್ಟಿದ್ದು ಸಮುದ್ರದ ಮಥನದ ಹೊತ್ತಿಗೆ. ನೀವು ಹೇಳ್ತಾ ಇದ್ದೀರಿ ಭೃಗುವಿಗೆ ಖ್ಯಾತಿ ಅನ್ನುವಳಲ್ಲಿ ಹುಟ್ಟಿದವಳೇ ವೈಷ್ಣವಿ, ಅವಳೇ ನಾರಾಯಣನ ಮಡದಿ ಅಂತ. ಇದು ಏನು ಕಥೆ, ಇದರ
ವಸ್ತುಸ್ಥಿತಿ ಏನು, ನನಗೆ ಇದರ ನಿಜವಾದ ಅಲ್ಲಿಯೂ ಹುಟ್ಟಿದ್ದಾರೆ ಇಲ್ಲಿಯೂ ಹುಟ್ಟಿದ್ದಾರೆ ಅಂತನೋ, ಅಥವಾ ಅಲ್ಲಿ ಹುಟ್ಟಿದ ನಂತರ ಇಲ್ಲಿ ಹುಟ್ಟಿದ್ದು ಅಂತನೋ, ಇದರ ಮಾಹಿತಿ ನನಗೆ ಬೇಕು. ನಾನು ಕೇಳಿದ ಕತೆ ಸಮುದ್ರ ಮಥನದಲ್ಲಿ ಹುಟ್ಟಿದ್ದು ಅಂತ ನೀವು ಹೇಳ್ತಾ ಇದ್ರಿ, ಖ್ಯಾತಿಯ ಮಗಳಾಗಿ ಹುಟ್ಟಿದ್ದು ಅಂತ, ಏನದು? ಆಗ ನಾರಾಯಣ ಪರಶುರಾಮ್ ಪರಾಶರರು ಚಂದದ ನಿರೂಪಣೆ ಮಾಡುತ್ತಾರೆ. ನಿತ್ಯೈವೈಷಾ ಜಗನ್ಮಾತಾ ವಿಷ್ಣು ಶ್ರೀರನಪಾಯಿನಿ ಯಥಾ ಸರ್ಪಗತೋ ವಿಷ್ಣು ತಥೈವೇಯಂ ದ್ವಿಜೋತ್ತಮ. ನಾರಾಯಣ ಅಂದ್ರೆ ನನಗೆ ತಕ್ಷಣ ಕಲ್ಪನೆ ಬರುವಂಥದ್ದೇನು, ಶೇಷಶಾಯಿ ನಾರಾಯಣನನ್ನ, ಅದು ಶೇಷನನ್ನ ಹಾಸಿಗೆಯನ್ನಾಗಿ ಹೊದ್ದ ನಾರಾಯಣ ಮುದ್ದಾದ ರೂಪವೇ ಯಾವಾಗ್ಲೂ ಕಣ್ಣಿಗೆ ಬರುದು. ಅದು ಯಾವಾಗದಿಂದ ಶೇಷಶಾಹಿ ಆದ ಅಂದ್ರೆ, ನಮ್ಗೆ ಲೋಕದಲ್ಲಿ ಅದರ ಇತಿಹಾಸದ ಕಲ್ಪನೆಯಾಗಿ ಇಲ್ಲ, ಆದ್ರೆ ಎಲ್ಲಿಯೇ ಎಷ್ಟೇ ಹಿಂದಿನಿಂದ ಕಲ್ಪಿಸಿದ್ರು ಕೂಡ ಅವನ ಹೆಸರೇ ಶೇಷಶಾಹಿ. ಹಾಗೆ ಸರ್ಪನ ಮೇಲೆ ಮಲಗಿದಂತೆ ಅವನನ್ನ ಗುರುತಿಸುವುದಾದ್ರಿಂದಾಗಿ ಅವರಿಬ್ಬರ ನಡುವೆ ವಿಯೋಗ ಇದೆ ಅಂತ ನಮ್ಗೆ ಅನ್ಸಲ್ಲ. ಇದು ಉದಾಹರಣೆಗಾಗಿ ಹೇಳಿದ್ದು. ನಿಜವಾದ ವಿಷಯ ಲಕ್ಷ್ಮೀನಾರಾಯಣರಿಬ್ಬರಲ್ಲಿ ಏರ್ಪಡುವಿಕೆ ಅನ್ನುವ ಮಾತೇ ಇಲ್ಲ. ಅವ್ರು ಯಾವಾಗ್ಲೂ ಒಟ್ಟಿಗೆ ಇರ್ತಾರೆ. ನಿತ್ಯೈವೈಷ, ಅವಳು ನಿತ್ಯ ಸ್ವರೂಪಳು, ಸುಖ ಸ್ವರೂಪಳು. ಜಗನ್ಮಾತಾ, ಇಡೀ ಜಗತ್ತಿಗೆ ಒಡತಿ ಆಕೆ. ಶ್ರೂಯತೆ ಅಮೃತ ಮಂಥನೇ, ನೀವು ಹೇಳಿದ್ದು ಸರಿ, ಅಮೃತ ಮಂಥನದಲ್ಲಿ ಆಕೆ ಕಾಣ್ತಾಳೆ ಅನ್ನೋ ಮಾತು ಸರಿ. ಆದರೆ ವಿಷ್ಣೋ ಶ್ರೀಹಿ ಅನಪಾಯಿನಿ, ಅವತ್ತು ಹುಟ್ಟಿದ್ದು ಅಂದ ಮಾತ್ರಕ್ಕೆ ಅದಕ್ಕಿಂತ ಪೂರ್ವದಲ್ಲಿ ನಾರಾಯಣನಿಗೆ ಶ್ರೀಯ ಜೊತೆಗಿನ ಯಾವುದೇ ಸಂಪರ್ಕವಿರಲಿಲ್ಲ ಅಂತ ಅರ್ಥ ಅಲ್ಲ. ಜಗತ್ತು ಕಂಡುಬಿಡುವ ಮುನ್ನ ಬಿಟ್ಟ ಕಂಗಳಿಂದ ಕೂಡಿದ ನಾರಾಯಣನ ತನದನ್ನೇಯಾಗಿ ಆಗಲೇ ಅವಳು ನಿಯುಕ್ತಳು. ಅದು ಸ್ವರೂಪಭೂತವಾದ ಶರೀರ ಲಕ್ಷ್ಮೀದೇವಿ ಒಂದು ಭಾಗದಲ್ಲಿ ಭಾಗದಲ್ಲಿ ನಾರಾಯಣ ಅನ್ನುವುದು ದೇವತೆಗಳ ಹಲವು ರೂಪಗಳಿಗೂ ಇದು ಸಮಾನವಾದ ಅಂಶ. ಮತ್ತೆ ಒಂದೊಂದು ಸರ್ತಿ ಹುಟ್ಟಿ ಬರುವುದು ಯಾಕೆ ಅಂದ್ರೆ, ಅವ್ರು ಯಾರೋ ಯಾವುದೋ ಉದ್ದೇಶದಿಂದ ಏನೋ ತಪಗೈದಿರ್ತಾರೆ, ಅಥವಾ ಉತ್ತಮವಾದ ಪುಣ್ಯದ ಫಲದಿಂದಾಗಿ ಹಾಗೆ ಉತ್ತಮವಾದ ದೇವತೆಗಳು ತನ್ನಲ್ಲಿ ಮನೆಯಲ್ಲಿ ಮಕ್ಕಳಾಗಿ ಹುಟ್ಟಿ ಬರಬೇಕು ಅಂತ ಕೇಳಿಕೊಂಡಿರ್ತಾರೆ ಅನ್ನೋದಷ್ಟೇ ಅದರ ಉದ್ದೇಶ ಹೊರತು, ಆ ಉದ್ದೇಶದ ಹಿನ್ನೆಲೆ ಹೊರತು ಇನ್ನೇನೋ ಬೇರೆ ಕಾರಣದಿಂದ ಅಲ್ಲ ಅನ್ನೋದಿಷ್ಟು ಗೊತ್ತಾಯ್ತು. ಭಗವಂತ ಎಲ್ಲೆಡೆ ಹೇಗೆ ತುಂಬಿದ್ದಾನೋ ಹಾಗೆ ಅವಳು ಎಲ್ಲೆಡೆ ತುಂಬಿದ್ದವಳು. ನಾರಾಯಣ ಎಲ್ಲಿ ಎಲ್ಲ ಇದ್ದಾಳೋ ಇದ್ದಾನೋ ಅಲ್ಲಿ ಎಲ್ಲ ಇದ್ದಾಳೆ ಅಂದ್ರೆ ಅದು ದೇಶ. ನಾರಾಯಣ ಎಲ್ಲಿ ಹೇಗೆ ಎಷ್ಟು ಹೊತ್ತಿಗೆತ್ತಾರೋ ಅಷ್ಟು ಹೊತ್ತಿಗೆ ಅವಳು ಇರ್ತಾರೆ. ಅದೇ ಕಾಲತಃ ಭಗವಂತನಲ್ಲಿ ಆಕೆಯು ಕೂಡಿಕೊಂಡಿದ್ದಾಳೆ ಅಂತ ಗೊತ್ತಾಗುತ್ತೆ. ಮತ್ತೆ ಅಸ್ತಿತ್ವದ ದೃಷ್ಟಿಯಿಂದ ಉದಾಹರಣೆಯಾಗಿ ಸರ್ಪವನ್ನ ಶೇಷನ ಉದಾಹರಿಸಿ ಸರ್ಪಶಾಹಿ ಶೇಷಶಾಹಿಯಾಗಿ ಭಗವಂತ ಅನುಭವಿಸ್ತಾನೋ ಹಾಗೆ ಲಕ್ಷ್ಮಿಯು ಪತಿಪತಿಯಾಗಿ ಯಾವುದೋ ಒಂದು ದಿವಸದ ಮಧ್ಯದ ಆರಂಭದಲ್ಲಿ ಹಾಗೆ ಜೋಡಿ ಆದದ್ದಲ್ಲ. ಅವರ ಅನಾದಿ ದಂಪತಿಗಳು ಯಾವಾಗ್ಲೂ ಜೊತೆಯಾಗಿ ಇರುವರು. ಅರ್ಥೋ ವಿಷ್ಣುರಿ ಎಂಬಾಣಿ ನೀತಿರೇಷಾನಯೋ ಹರಿ ಬೋಧೋ ವಿಷ್ಣುರಿ ಎಂ ಬುದ್ಧಿ ಧರ್ಮೋಸೋ ಸತ್ಕ್ರಿಯಾತ್ವಿಯಂ. ಎಷ್ಟು ಚಂದ ಇದೆ ಅಂದ್ರೆ
ಅರ್ಥೋಯಂ ವಿಷ್ಣು ಇಯಂ ವಾಣಿ. ಇದನ್ನ ನಾವು ಜೀವನ ಪೂರ್ತಿ ಅನುಸಂಧಾನ ಮಾಡಿದ್ರು ಸಾಕಾಗ್ಲಿಕ್ಕೆ ಇಲ್ಲ ಅಂತ ಚಂದ್ರ ಮಾಡ್ತು. ನಾರಾಯಣ ಮಾತಿಗೆ ಅರ್ಥ, ಲಕ್ಷ್ಮೀ ಆ ಅರ್ಥವನ್ನು ಸೂಸುವ ಮಾತು. ಅರ್ಥೋಯಂ ವಿಷ್ಣು ಇಯಂ ವಾಣಿ, ಅರ್ಥ ವಿಷ್ಣು ಇಯಂ ವಾಣಿ, ಈಕೆ ಮಾತಿನ ದೇವತೆ. ಆತ ಮಾತಿಗೆ ಫಲ ಬರುವುದು ಯಾವಾಗ? ಒಂದು ಅರ್ಥ ಇದ್ರೆ ಮಾತ್ರ, ಮಾತು ಅರ್ಥದಿಂದ ಕೂಡಿದರೆ ಮಾತ್ರ ಅದಕ್ಕೆ ಮಾತು ಅಂತ ಕರೆಯುದು. ಅರ್ಥವೇ ಆಗದ ಮಾತು ತಗೊಂಡು ಏನು ಮಾಡುವುದು? ಅವರಿಬ್ರು ಯಾವಾಗಲೂ ಒಟ್ಟಿಗಿರ್ತಾರೆ ಅಂತ ಚಿಂತಿಸ್ಬೇಕು. ಅರ್ಥೋ ವಿಷ್ಣು ಇಯಂ ವಾಣಿ, ನೀತಿರೇಷ ಲಕ್ಷ್ಮಿ, ನೀತಿ ಆದರೆ ನಾರಾಯಣ, ನಯ ಅಂದ್ರೆ ಅದನ್ನು ನಡೆಸಿಕೊಳ್ಳುವಂಥವನು. ಲಕ್ಷ್ಮಿ ವಿಷ್ಣು ಬೋಧ ಸ್ವರೂಪನಾದರೆ ತಿಳಿದುಕೊಳ್ಳುವ ಬುದ್ಧಿ ಲಕ್ಷ್ಮಿ ಆಗಿರ್ತಾಳೆ. ಅವನು ಧರ್ಮನಾಗಿದ್ರೆ ಇವಳು ಸತ್ಕರ್ಮಳಾಗಿರ್ತಾಳೆ. ಕರ್ಮೋಸೌ ಸತ್ ಕೇಳಿಸ್ತಿಲ್ಲ. ಇಲ್ಲ, ಒಂದ್ ಎರಡ್ ಮೂರ್ ನಿಮಿಷ ಕೇಳ್ತಾ ಇಲ್ಲ. ಇಲ್ಲ ಹೊರಗೆ ಹೋಗ್ಯಾರ ಸರ್, ನೆಟ್ವರ್ಕ್ ಪ್ರಾಬ್ಲಮ್ ಆಗಿದೆ ಅವ್ರಿಗೆ.